ಒಂದು ಜಾತಿಗೆ ಸೀಮಿತವಾದ ರಾಜಕಾರಣಿ ಅಲ್ಲ ಮಾಡಿರೋಂತ ಕೆಲಸ ಇದೆ ಕಣ್ಣ ಮುಂದೆ ಅಭಿವೃದ್ಧಿ ಕೆಲಸಗಳಿದೆ 1200 1300 1500 ಅಡಿ ನೀರು ಹಾಳಾತ್ತೋದ್ರು ನೀರು ಒಂದು ಡ್ರಾಪ್ ಸಿಗ್ತಾ ಇರಲಿಲ್ಲ ರೈತರಿಗೆಲ್ಲಾನು ಇವತ್ತು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಸುಧಾಕರ್ ಅವರ ಬೇನಾಮಿ ಅಲ್ಲ ನಾನು ಸುನಾಮಿ ನೋಡ್ತಾರೆ ಏನು ಮಾಡ್ತೀನಿ ಅಂತ ಸವಾಲ್ ಆಗ್ತಾ ಇದ್ದಾರೆ ಸುನಾಮಿ ಬೇನಾಮಿ ಇವೆಲ್ಲ ನಡೆಯಲ್ಲ ಏನೇನು ಸಂಜೀವನಿನೇ ಜೀವನ ಕಾಲದಲ್ಲಿ ನಡೆಯಂತದು ಅವರು ಕೆಲಸ ಕಾರ್ಯಗಳನ್ನು ಮೆಚ್ಚಿ ಅಧಿಕಾರಿಗಳನ್ನು ಕೆಲಸ ಮಾಡಿಸೋದಕ್ಕೆ ಅವರು ಮೆಚ್ಚಿಕೊಂಡು ಕೆಲಸಗಳು ಅಷ್ಟೇ ರೀತಿಯಲ್ಲಿ ಮಾಡ್ತಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಮಸ್ಕಾರ ಹಿರ ಕರ್ನಾಟಕ ಟಿವಿಗೆ ಸ್ವಾಗತ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ದೇವೆ ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ರಾಜಕೀಯ ರಣಕಣ ರೋಚಕವಾಗ್ತಾ ಇದೆ ದಿನೇ ದಿನೇ ಅಲ್ಲಿ ಶಾಸಕರು ಸಚಿವರು ಆಗಿರತಕ್ಕಂತ ಡಾಕ್ಟರ್ ಸುಧಾಕರ್ ವಿರುದ್ಧ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲ್ಸೆ ಸೋಲ್ಸಿವೆ ಅಂತ ಪಣತಟ್ಟು ಅಬ್ಬರವನ ಮಾಡ್ತಾ ಇದ್ದಾರೆ ಬನ್ನಿ ಹೇಗಿದೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಮೂರು ಬಾರಿ ಆಗಿದ್ದಾರೆ ಎಂಎಲ್ಎ ಅಭಿವೃದ್ಧಿ ಮಾಡಿದ್ದಾರೆ ಸಚಿವರಾಗಿ ಏನೆಲ್ಲ ಮಾಡಿದ್ದಾರೆ ಮಾತಾಡಸಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತು ಮುಖಂಡರಿಗೂ ಮತ್ತು ಎಲ್ಲ ಮತಬಾಂಧವರಿಗೂ ನಮಸ್ಕಾರಗಳು ನನ್ನ ಹೆಸರು ಮಂಜನಾಥ್ ಕೆವಿ ಅಂತ ಹೇಳಿ ಮಾಜಿ ನಗರಸಭೆ ಅಧ್ಯಕ್ಷರು ಒಂದು ಬಲ್ಜ ಮುಖಂಡರು ನಾವು ಬಲ್ಜ ಸಮಾಜದ ಮುಖಂಡರು ಎಸ್ ಈಗ ಡಾಕ್ಟರ್ ಸುಧಾಕರ್ ವಿರುದ್ಧ ಬಲ್ಜ ಸಮಾಜದ ಮುಖಂಡರು ಹೇಳ್ತಿದ್ರ ಬಲ್ಜ ಸಮಾಜದವರೇ ಅಂತ ಈಶ್ವರ್ ಕಣಕಿಳಿದರೆ ಪ್ರದೀಪ್ ಈಶ್ವರ್ ಏನು ಹೇಳ್ತೀರಾ ಪ್ರದೀಪ್ ಈಶ್ವರ್ ಅವರು ಈಗಾಗಲೇ ಯಾವತ್ತೂ ಕಾಣದೇ ಇರುವಂತ ಚುನಾವಣೆಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣದೇ ಇರುವಂತ ಕೆಲಸನೇ ನೋಡದನೆ ಅಂತ ಮನುಷ್ಯ ಈಗ ಏಕಾಯಕಿ ಬಂದು ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜೊತೆಯಲ್ಲಿ 2012 ರಿಂದ ಬಂದು ಇವತ್ತು 2023 ವರೆಗೂ ಅವರ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅವರು ಯಾವುದೇ ಜಾತಿ ನೋಡಿಲ್ಲ ಒಂದು ಜಾತಿಗೆ ಸೀಮಿತವಾದ ರಾಜಕಾರಣಿ ಅಲ್ಲ ಈಗ ನಮ್ಮ ಜಾತಿಯಲ್ಲೇ ಅಂತ ಹೇಳ್ತಾರೆ ಏನು ಈ ಪ್ರದೀಪ್ ಈಶ್ವರ ಅಂತ ನೀವು ಏನು ಹೇಳ್ತಾ ಇದ್ದೀರಾ ನಮ್ಮ ಜಾತಿಯವರಾದಂಥ ನಮ್ಮ ಎಸ್ ಟಿ ಕುಟುಂಬ ಎಸ್ ಟಿ ಅಲ್ಲಿ ಮುನಿಕೃಷ್ಣ ಅಂತ ಹೇಳ್ಬಿಟ್ಟು ಮಾಜಿ ನಗರಸಭೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ನನ್ನನ್ನು ನಗರಸಭೆ ಅಧ್ಯಕ್ಷರಾಗಿ ಮಂಜುನಾಥ ನನ್ನನ್ನು ಮಾಡಿದ್ದಾರೆ ಲೀಲಾವತಿ ಶ್ರೀನಿವಾಸ ಅವರನ್ನ ನಗರಸಭೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಮ್ಮ ಗೋವಿಂದ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಅವರನ್ನ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ರವಿ ಅವರಂತೇಳಿ ಅವರು ತಿಪ್ಪೇನಹಳ್ಳಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮುರಳಿ ಅಂತ ಹೇಳ್ಬಿಟ್ಟು ನಾಮನಿರ್ದೇಶನ ಸದಸ್ಯರಾಗಿ ಮಾಡಿದ್ದಾರೆ ನಮ್ಮ ಬಲ್ಜ ಮುಖಂಡ್ರೆ ಮತ್ತೆ ಮೊಬೈಲ್ ಬಾಬು ಅಂತ ಹೇಳ್ಬಿಟ್ಟು ಅವ್ರನ್ನ ನಾಮನಿರ್ದೇಶನ ಸದಸ್ಯರನ್ನಾಗಿ ಚುನಾಯಿತ ಮಾಡಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲರೂ ನಮಗೆ ನೇಮಕ ಮಾಡಿದ್ರು ಅಂತ ಅಲ್ಲ ಈ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲರೂ ಕೆಲವೊಂದಿಷ್ಟು ಜನಕ್ಕೆ ಉದ್ಯೋಗ ಅವ್ರ ನೇಮಕ ಮಾಡಿ ಅವ್ರನ್ನ ನೇಮಿಸಿದ್ರು ಅಂತ ಪ್ರದೀಪೇಶ್ವರ ಆರೋಪ ಮಾಡ್ತಾ ಇದ್ರು ಈಗ ನಮ್ಮನ್ನ ಮಾಡಿರೋದು ಚುನಾವಣೆಯಲ್ಲಿ 2015 ರಲ್ಲಿ ಲೀಲಾವತಿ ಶ್ರೀನಿವಾಸನನ್ನ ನಗರಸಭೆ ಅಧ್ಯಕ್ಷ ಮಾಡಿರೋದು 2016 17 ರಲ್ಲಿ ನನ್ನ ನಗರಸಭೆ ಅಧ್ಯಕ್ಷ ಮಾಡಿರೋದು 2018 19 ರಲ್ಲಿ ಮುನಿಕೃಷ್ಣ ಅನ್ನೋರನ್ನ ಮಾಡಿದ್ದು ಯಾವುದೇ ಒಂದು ಜೀತ ಸಮುದಾಯನ ನೋಡ್ತಾ ಇಲ್ಲ ಅವರು ಬಲ್ಜ ಜನಾಂಗ ಅಂತ ನೋಡ್ತಾ ಇಲ್ಲ ಮಾಡಬಹುದಾಗಿತ್ತಲ್ವ ಬೇರೆ ಜನಾಂಗ ನಂಬಿಟ್ಟು ಬೇರೆ ಜನಾಂಗ ಇದ್ರಲ್ಲ ನಾಯಕರು ಅವರು ಮಾಡಬಹುದಾಗಿತ್ತಲ್ಲ ಅವರು ನಮ್ಮನ್ನ ಯಾಕೆ ಮಾಡಬೇಕಾಗಿತ್ತು ಮಾಡಿದರಲ್ವಾ ಮಾಡಿರೋಂತ ಕೆಲಸ ಇದೆ ಕಣ್ಣ ಮುಂದೆ ಅಭಿವೃದ್ಧಿ ಕೆಲಸಗಳಿದೆ ಇವತ್ತು ಒಂದು ಎರಡು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಒಂದು ಇಡಿ ಬರಗಾಲ ಇದ್ದಂಗೆ ಇತ್ತು ಮರಳು ಭೂಮಿ ಇದ್ದಂಗೆ ಇತ್ತು ಆ ಮರಳು ಭೂಮಿ ಇದ್ದಂತ ಕಾಲದಲ್ಲಿ ಎಚ್ ಎನ್ ವ್ಯಾಲ್ಯೂ ಮತ್ತು ಕೆಜ್ ವ್ಯಾಲ್ಯೂಲಿ ನೀರು ತಂದು ಎಲ್ಲ ಕೆರೆಗಳಿಗೂ ನೀರು ತುಂಬಿಸಿ ಇವತ್ತು 1200 1300 1500 ಅಡಿ ನೀರು ಹಾಳಾತ್ತೋದ್ರು ನೀರು ಒಂದು ಡ್ರಾಪ್ ಸಿಗ್ತಾ ಇರಲಿಲ್ಲ ಆ ನೀರು ಸಿಗೋ ಪ್ರತಿ ಇವತ್ತೊಂದು 300 ರಿಂದ 400 ಅಡಿ ಅಂದ್ರೆ ನೀರು ಸಿಗ್ತಾ ಇದೆ ರೈತರಿಗೆಲ್ಲಾನು ಇವತ್ತು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಪ್ರತಿ ರೈತರ ಕಣ್ಣಲ್ಲಿ ನೀರು ಬರ್ತಾ ಇರೋ ಕಣ್ಣು ಓಡಿಸಿದ್ದಾರೆ ಅವರೇನು ಜಾತಿ ನೋಡಲಿಲ್ವಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ನೀರಾವರಿ ಯೋಜನೆ ಮಾಡಿದ್ದು ಅಂತ ಬಿಜೆಪಿ ಸರ್ಕಾರ ಅಲ್ಲ ಅಂತ ಅಲ್ಲ ಇರಬಹುದು ಯಾಕಂತಂದ್ರೆ ಅದನ್ನ ತಪ್ಪು ಅಂತ ಹೇಳಕಾಗಲ್ಲ ಸರ್ಕಾರ ಇದೆ ಅಂತ ಕೊಟ್ಟಿದ್ದು ಮಾತ್ರಕ್ಕೆ ಅದನ್ನ ಅಭಿವೃದ್ಧಿ ಮಾಡುವಂತ ಶಾಸಕರು ಬೇಕಲ್ವಾ ಅಭಿವೃದ್ಧಿನೇ ಮುಖ್ಯ ಕಾರಣ ಅಲ್ವಾ ಯಾಕಂದ್ರೆ ದುಡ್ಡು ಕೊಟ್ಟಿದ ತಕ್ಷಣ ನಮ್ಮ ಜೋಬಲ್ಲಿ ಅದನ್ನ ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದನ್ನ ಯುಟಿಲೈಸ್ ಮಾಡಬೇಕು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದೇ ಮುಖ್ಯ ಮನೆ ಕುಮಾರಸ್ವಾಮಿ ಬಂದಿದ್ರು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ರು ನಮ್ಮ ಪತ್ರವನ್ನು ಸಲ್ಲಿಸೋದಕ್ಕೆ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸುಧಾಕರ್ ಅವರು ಸ್ಟೌ ಹಂಚಿ ಸಾವಿರಾರು ಸ್ಟೌವನ್ನು ಹಂಚಿಕೆ ಮಾಡಿದ್ದಾರೆ ಅಭಿವೃದ್ಧಿ ಮಾಡಂಗಿದ್ರೆ ಇಷ್ಟೆಲ್ಲ ಸ್ಟೌ ಎಲ್ಲ ಯಾಕೆ ಹಂಚಬೇಕಾಗಿತ್ತು ಅಂತ ಅವೆಲ್ಲ ಹಂಚಿಕೆ ಏನಿಲ್ಲ ಏನೋ ಒಂದು ರಂಗೋಲಿ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಮಾಮೂಲಿ ಜನವರಿ ಪ್ರತಿ ಇವತ್ತಿಂದ ಮಾಡ್ಕೊಂತ ಬಂದಿರೋಂಥ ಪದ್ಧತಿ ಅಲ್ಲ 2011-12 ರಿಂದ ಕನಿಷ್ಠ 2023 ಅವರು ರಂಗೋಲಿ ಅಂತ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಉತ್ಸವ ಒಂದು ಹಬ್ಬದ ರೀತಿಯಲ್ಲಿ ಒಂದು ಹೆಣ್ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಈ ಒಂದು ಹಬ್ಬ ಒಂದು
ಚೆನ್ನಾಗಿ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು. ಆ ರಂಗೋಲಿ ಮಾಡಿದಾಗ ಏನೋ ಒಂದು ಕಿರು ಕಾಣಿಕೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಚುನಾವಣೆ ಅಂತಲ್ಲ, ಅವರು ಚುನಾವಣೆ ನಿಲ್ದಿದ ಮುಂಚೆನೇ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರೋಂಥ ಡಾಕ್ಟರ್ ಸುಧಾಕರ್ ಸಾಹೇಬರು. ಸೊ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗೆ ಶ್ರಮವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ? 100% ಮಾಡ್ತಾ ಇದ್ದಾರೆ. ಒಂದಲ್ಲ, ಅವ್ರು ಹೇಳೋದ್ರೆ ಪಟ್ಟಿ ಇದೆ. ಆ ಪಟ್ಟಿನ ಒಂದು 100 ತರ ಹೇಳ್ಬೋದು. ಮೆಡಿಕಲ್ ಕಾಲೇಜ್ ಆಗ್ಬೋದು, ನಾವು ಮತ್ತೆ ಮಹಿಳಾ ಕಾಲೇಜ್ ಆಗ್ಬೋದು, ಸುಮಾರು ನಮ್ಮ ಈ ಪೊಲೀಸ್ ಎಸ್ ಪಿ ಕಚೇರಿಗಳಾಗ್ಬೋದು, ಸುಮಾರು ಕಚೇರಿಗಳು ಅಂದರೆ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಅಭಿವೃದ್ಧಿ ಕರೆದಿದೆ. ರಸ್ತೆಗಳಾಗ್ಬೋದು, ಡಾಂಬರ್ ಕಾರ್ಯಕ್ರಮ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಸ್ತ್ರೀಶಕ್ತಿ ಸಂಘಗಳಿಗೆ ಮತ್ತು ಅವ್ರಿಗೆ 0% ಇಂಟ್ರೆಸ್ಟ್ ಅವ್ರಿಗೆ ಒಂದು ಕಾರ್ಯಕ್ರಮ ಆಗ್ಬೋದು. ಒಂದಲ್ಲ ನಾನಾ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅವರು. ಒಂದಲ್ಲ ಎಲ್ಲ ರೀತಿ ರೈತರಿಗೆ ಹೋಗ್ಬೋದು, ಒಂದು ಪ್ರತಿ ಜಾತಿಗೂ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಅವ್ರದೇ ಊರವರು, ಪೆರೇಸನದವರು. ಸೊ ನಾನು ಸುಧಾಕರ್ ಅವರ ಬೇನಾಮಿ ಅಲ್ಲ, ನಾನು ಸುನಾಮಿ ನೋಡ್ತಾರೆ ಏನು ಮಾಡ್ತೀನಿ ಅಂತ ಸವಾಲು ಆಗ್ತಾ ಇದ್ದಾರೆ. ಅವರು ಬೇನಾಮಿ ಸುನಾಮಿ ಅಂದರೆ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ಸಂಜೀವಿನಿ. ಹೆಂಗೆ ಸಂಜೀವಿನಿ? ಯಾಕಂದರೆ ಸಂಜೀವಿನಿ ಅಂತ ಹೇಳಿದ್ರೆ ಕಷ್ಟಕಾಲದಲ್ಲಿ ಸಂಜೀವಿನಿನೇ ನಮಗೆ ಆಪತ್ತಿಗೆ ಯಾವುದೇ ಒಂದು ಕಷ್ಟಕಾಲದಲ್ಲಿ ಸಿಗೋದು ಸಂಜೀವಿನಿ. ಸುನಾಮಿ ಬೇನಾಮಿ ಇವೆಲ್ಲ ನಡೆಯಲ್ಲ, ಏನಿದ್ರು ಸಂಜೀವಿನಿನೇ ಜೀವನ ಕಾಲದಲ್ಲಿ ನಡೆಯುವಂಥದ್ದು. ಸಂಜೀವಿನಿ ಅಂತ ಇರೋರು ಯಾವತ್ತಿದ್ರು ಶ್ರೀರಕ್ಷೆಯಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ನಿಲ್ತಾರೆ ಅಂತ ನೋಡಿರ್ತೀರ ನೀವು ವಿಡಿಯೋಗಳಲ್ಲಿ. ಪ್ರದೀಪ್ ಈಶ್ವರ್ ಮಾತಾಡ್ತಿರ್ತಾರೆ, ಮೆಡಿಕಲ್ ಮಿನಿಸ್ಟ್ರ, ಮೆಡಿಕಲ್ ಮೇಸ್ಟ್ರ, ಈ ಥರ ಡೈಲಾಗ್ಸ್ ಎಲ್ಲ ಹೊಡಿತಾ ಇದ್ದಾರೆ. ಮೆಡಿಕಲ್ ಮಿನಿಸ್ಟರ್ ಬೇಕಾ ನಿಮಗೆ, ಮೆಡಿಕಲ್ ಮೇಸ್ಟರ್ ಬೇಕಾ ಅಂದರೆ ಅವರು ಟೀಚ್ ಮಾಡ್ತಾರೆ ಅಂತ. ನಾನು ಬೇನಾಮಿ ಅಲ್ಲ, ಸುನಾಮಿ ಸೋಲಿಸಿ ನೋಡ್ತಾ ರೀ. ಚಿಕ್ಕಬಳ್ಳಾಪುರ ಜನ, ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಆಗಿದೆ, ಯಾರಿಗೂ ಕೂಡ ಇಂಡಿಪೆಂಡೆನ್ಸ್ ಇಲ್ಲ, ಇಲ್ಲಿ ಸ್ವಾತಂತ್ರ್ಯನೇ ಇಲ್ಲ. ಎಲ್ಲರಿಗೂ, ಪತ್ರಕರ್ತರಿಗೆ, ಪೊಲೀಸ್ ಅವ್ರಿಗೆ, ಇಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಎಲ್ಲರಿಗೂ ಕೂಡ ನಾನು ಆಯ್ಕೆ ಆದಮೇಲೆ ಸ್ವಾತಂತ್ರ್ಯ ಕೊಡ್ತೀನಿ, May 10 13 ಆದಮೇಲೆ ನಾನೇ MLA ಅಂತ ಹೇಳ್ತಿದ್ದಾರೆ. ಯಾರು ಯಾರು ಸ್ವತಂತ್ರ ಕೊಡ್ಸೋಕ್ಕಾಗಲ್ಲ, ಇದು ಸ್ವತಂತ್ರ ಭಾರತ. ಇದು ಅವರವರು ಇದ್ರ ಮೇಲೆ ಕರ್ಪರ್ಮ ಆದಮೇಲೆ ಅವರವರು ನಿಂತಿರೋವಂಥ ವ್ಯಕ್ತಿ ಡಾಕ್ಟರ್ ಸುಧಾಕರ್ ಸಾಹೇಬರು. ಒಂದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರನ್ನೂ ಒಂದ್ರ ಕೈಯಲ್ಲಿ ಇಡ್ತಾ ಇಟ್ಕೊಂಡು ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಅಧಿಕಾರಿಗಳೇನು ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ಅವರು ಕೆಲಸ ಕಾರ್ಯಗಳನ್ನ ಮೆಚ್ಚಿ ಅಧಿಕಾರಿಗಳನ್ನ ಕೆಲಸ ಮಾಡಿಸೋದಕ್ಕೆ ಅವರು ಮೆಚ್ಚಿಕೊಂಡು ಅವರು ಕೆಲಸಗಳು ಅಷ್ಟೇ ರೀತಿಯಲ್ಲಿ ಮಾಡ್ತಾರೆ. ಯಾಕೆ ಬೇರೆ ರಾಜ್ಯದಲ್ಲಿ ಆ ಕೆಲಸಗಳು ಯಾಕೆ ಮಾಡಿಲ್ಲ? ಅಧಿಕಾರಿಗಳು ಮಾಡ್ಬೋದಾಗಿತ್ತಲ್ವಾ? ಅವ್ರಿಗೆ ಶಕ್ತಿ ಇದೆ, ಇಲ್ಲಿ ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ. ಅವ್ರೇನು ಬೇನಾಮಿ ಸುನಾಮಿ ಅಂತ ಹೇಳಿದ್ರೆ, ಬೇನಾಮಿ ಸುನಾಮಿ ಅವೆಲ್ಲ ಏನಿಲ್ಲ. ನಾನು ಅವಾಗಲೇ ಹೇಳಿದೆ ಸಂಜೀವಿನಿ ಅಂತ. ಯಾಕೆ ಸಂಜೀವಿನಿ ಅಂತ ಹೇಳಿದ್ರೆ, ಅವ್ರು ಶ್ರೀರಕ್ಷಕ್ ಸಂಜೀವಿನಿಯಾಗಿ ಈಗ 2 ಮೆಡಿಕಲ್ ಕಾಲೇಜ್ ಬಂದಿದ್ದಾರೆ. ಈಗ ಶಾಂತ ಮೆಡಿಕಲ್ ಕಾಲೇಜ್ ಬಂದಿದೆ, ಮೊಬೈಲ್ ಕ್ಲಿನಿಕ್ಕು. ಪ್ರತಿ ಮನೆ ಮನೆಗೂ ಇವತ್ತು 40,000 ಜನ ಇವತ್ತು ಲೀಸ್ಟ್ ಇದೆ. ಅವ್ರಿಗೂ ಮೆಡಿಕಲ್ ಹೆಲ್ತ್ ಚೆಕಪ್ ಆಗ್ಬೋದು, ಅವ್ರಿಗೊಂದು ಮೆಡಿಕಲ್ ಮಾತ್ರೆಗಳಿರ್ಬೋದು, ಮತ್ತು ಡಾಕ್ಟರು ಪ್ರತಿಯೊಬ್ಬರು ಚೆಕ್ ಮಾಡಿ ಇವತ್ತು 40,000 ಜನಕ್ಕೂ ಅವರು ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ನು ಪ್ರತಿಯೊಂದು ರಿಸಲ್ಟ್ ಇದೆ. ಆ ಸಂಜೀವಿನಿ ಏನವಾ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಜನ ಮೆಚ್ಕೊತಾರೆ ಗೊತ್ತಿಲ್ಲ. ಇವತ್ತು 80% ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ 80% ಯಾರು ಬಲ್ಜ ಮುಖಂಡರು ಇಲ್ಲ. ಇವತ್ತು ನಾವೇ ಒಂದು ಪ್ರೆಸ್ ಮೀಟ್ ಕಂದ್ವಾರ ಭಾಗದಲ್ಲಿ ನಮ್ಮ ಮುಖಂಡರಾದನ KV ನವೀನ್ ಕಿರಣ್ ಅವರು, BMTC ಉಪಾಧ್ಯಕ್ಷರು ಅವರು, ಅವ್ರನ್ನ ಕೂಡ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಮಾಡಿರೋಂಥವ್ರು ಡಾಕ್ಟರ್ ಸುಧಾಕರ್ ಸಾಹೇಬರೇ, ಬಲ್ಜ ಮುಖಂಡ್ರೆ ಅವ್ರನ್ನೂ. ಅವರು ನಾವು ಇಡೀ ಬೂತ್ ಬಟ್ಟದ ಮುಖಂಡರು, ಏನು ಬಲ್ಜ ಮುಖಂಡ್ರು ಮಾತ್ರನೇ ನಮ್ಮ ಒಂದು ಕಂದ್ವಾರ ಬಾಗಿಲು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಟೆಂಪಲ್ನಲ್ಲಿ ಪ್ಲಸ್ ಆ ಚೌಟ್ರಿಯಲ್ಲಿ ನಾವೆಲ್ಲ ಸೇರಿ ಬೂತ್ ಮಟ್ಟದಲ್ಲಿ ಪ್ರತಿ ತಾಲೂಕಿಂದ ಪ್ರತಿ ಹಳ್ಳಿಯಿಂದ ಮುಖಂಡರು ಸೇರಿ ನಾವೆಲ್ಲ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ವಿ. ಪ್ರತಿ ಮೀಡಿಯಾಗಳಲ್ಲಿ ಬಂದಿದೆ. ಎಲ್ಲಿದ್ದಾರೆ 80% ಅವ್ರ ಕಡೆ? ಇಡೀ ನಮ್ಮ ತಾಲೂಕು ಜನ ಬಲ್ಜ ಮುಖಂಡ್ರಲ್ಲ ನಾವೆಲ್ಲ ಇಲ್ಲೇ ಇದ್ದೀವಿ. ಇನ್ನು 80% ಮುಖಂಡ್ರು ಎಲ್ಲಿದ್ದಾರೆ ಅವ್ರ ಹತ್ರ? ಬಲ್ಜ ಮುಖಂಡ್ರು ಯಾರೋ ಪ್ರದೀಪ್ ಶಿವಕ್ಕೆ ಸಪೋರ್ಟ್ ಮಾಡಲ್ವಾ? ಅಲ್ಲ, 10-20% ಮಾಡ್ಬೋದೇನೋ. ಅವ್ರು ಹೇಳ್ಕೊಂಡಿರೋ 80% ನನಗಿದೆ ಅಂತ ಹೇಳಿದಾರಲ್ಲ, ಅದನ್ನು ಸುಳ್ಳು ಅಂತ ನಾನು ಹೇಳ್ತೀನಿ. ಸುಳ್ಳು ಅಂತ ಹೇಳ್ತೀರಾ? ಸೊ ಸುಧಾಕರ್ ಗೆಲ್ಲಿಸ್ತೀರಾ? 100% ಗೆಲ್ಲಿಸ್ತೀವಿ. ಇವತ್ತಿನ ಹೆಚ್ಚಿನ ಲಾಸ್ಟ್ ಟೈಮ್ ಏನು ಲೀಡ್ ಬಂದಿದ್ದೋ ಅದಕ್ಕಿಂತ ಒಂದು 20,000 ಎಕ್ಸ್ಟ್ರಾನೇ ಲೀಡ್ ಬಂದು ಜೈಶೀಲರಾಗ್ತಾರೆ ಅವ್ರಿಗೆ. ಆ ಒಂದು ರಾಜಯೋಗ ಅವ್ರಿಗೆ ಡಾಕ್ಟರ್ ಸುಧಾಕರ್ ಸಾಹೇಬರಿಗಿದೆ. 100% ಭಗವಂತ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಏನು ಒಂದು ಸ್ಮಾರ್ಟ್ ಸಿಟಿ ಅಂತ ಆಗಬೇಕು ಅನ್ನೋದನ್ನು ನಾವು ಕನಸ್ಕೊಂಡಿದ್ದೆವು. ಯಾಕಂದರೆ ಈ ಒಂದು 15-20 ವರ್ಷ ಹಿಂದ್ಗಡೆ ಇವೆಲ್ಲ ಏನು ರಸ್ತೆ ಆಗಲೋದು ಯಾವುದೇ ಅಭಿವೃದ್ಧಿಗಳಿರಲಿಲ್ಲ. ಇಷ್ಟೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಅವ್ರ ಮೂಲಕರನ್ನ ಮಂತ್ರ ಮಾಡಿರುವಂಥ ಕಾರಣ ಬೂತರು ಅವರು. ಅವರು ನಾವು ಮತ ಕೊಟ್ಟು ಇದು ಮಾಡಿದ್ರೆ ಏನು ನಾವು ಇನ್ನೂ 20-30 ವರ್ಷ ಮುಂದೆ ಹೋದಂಥ ಒಂದು ಸ್ಮಾರ್ಟ್ ಸಿಟಿ ಆಗೋದಕ್ಕೆ ಅನುಕೂಲ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ